ಸರ್ ಎಲ್ಲ ಕೋಲಾರಲ್ಲಿ ಅದೇನೋ ರೆಸ್ಟೋರೆಂಟ್ ಅವರು ಎಲ್ಲರೂ ಉಬ್ಬಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸರ್ ಕಾರ್ಯಕರ್ತನ ಮೀಟಿಂಗ್ನ ಮುಖಂಡರುಗಳನ್ನ MLA ಇಲ್ಲ ಎಜೆನ್ಸಿ ಇಲ್ಲ ಮಾಜಿ MLA ಇಲ್ಲ SP ಇಲ್ಲ ಮಾಜಿ MP ಎಲ್ಲ ಉಬ್ಬಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮಾಡಲಿಲ್ಲ ಸರ್ ಆತನ ಆದ್ಮೇಲೆ ಕಾಂಗ್ರೆಸ್ ಬೆಂಕಿ ಇರ್ತಾರದೇ ಆತ ಆತನ ಫಲವು ಅವ್ರು ಏನ್ ಮಾಡಿದ್ದಾರೆ ಸರ್ ಕಡೆ ನಮ್ಗೆ ಗೊತ್ತಿಲ್ಲ ಯಾರು ಲಕ್ಷ್ಮೀನಾರಾಯಣರು ಜಯದೇವರು ಲಕ್ಷ್ಮೀನಾರಾಯಣ ಇರ್ತೀನಿ ಯಾಕಂದ್ರೆ ಇವ್ರು ಬೇರೆ ಯಾರನ್ನ ಬಂದ್ಬಿಡ್ತಾರೆ ಜಾಗದಿಂದ ಅವ ನಮ್ದೇನು ನಡೆಯೋದಿಲ್ಲ ಅಂತ ಏನನ್ನಾಗಿ ನಾವೇ ಮುಂದೋಡ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಕೇಸ್ ಇರಿ ಸರ್ ಅವರು ಅವ್ರ ಬಗ್ಗೆ ಅವ್ರಿಗೆ ಇಲ್ಲಿದ್ದೆಲ್ಲ ತಲೆಗಟ್ಟಾ ಇಲ್ಲ ಪಾಪ ಅವ್ರು ಅಷ್ಟೇ ಯಾವುದೇ ಕಾರಣಕ್ಕೆ ಅವರು ಅಷ್ಟು ತಲೆ ಕೆಸರಿಲ್ಲ ನಮ್ಮ ಬಗ್ಗೆ ಯಾವುದೇ ರೀತಿ ಕೆಲಸ ಕೂಡ ಮಾತಾಡಿಲ್ಲ ಲಕ್ಷ್ಮೀನಾರಾಯಣ ಅಧ್ಯಕ್ಷರಾಗಿರೋದಕ್ಕೆ ನಮ್ಮ ಅಂದ್ರು ಸರ್ MLA ಅವರು ಬಂದಿದ್ದಾರೆ ಕೋಲಾರಿಗೆ MLA ಸಿದ್ದರಾಮಯ್ಯ ಬರ್ತಾರ ಅಂದಾಗ ಸಿದ್ದರಾಮಯ್ಯ ಬರ್ತಾರೆ ಅಂದಾಗ ಈ ಸಿದ್ದರಾಮಯ್ಯ ಬಂದು ಇಲ್ಲೋ ಚಾನ್ಸಸ್ ಮೂರು ಅವರೇ ಮುಂದ್ಗಡೆ ಮಾಡ್ಕೊಂಡೋಗಿ ಇವರೆಲ್ಲ ಸೇರ್ಕೊಂಡು ಇದ್ದಿದ್ದೆಲ್ಲಾನು ಕ್ರಿಯೇಟ್ ಮಾಡ್ಕೊಂಡು ಫೇಸ್ಬುಕ್ ವಾಟ್ಸಪ್ ಇದೆ ಸರ್ ಕ್ರಿಯೇಟ್ ಮಾಡ್ಕೊಂಡು ಇದೆ ಸರ್ ಇದೇ ನಮ್ಮ ಊರ್ಗಾಗಿ ಸಿಂಬ ಇವ್ರಿಬ್ರು ಕಾರ್ಯಾಧ್ಯಕ್ಷರು ಅಧ್ಯಕ್ಷ ಸನಾತನ್ ಮತ್ತೆ ಇದೇ ನಮ್ಮ ಲಕ್ಷ್ಮಣ ಅಧ್ಯಕ್ಷರು ಒಂದು ಕಾರ್ಯಕರ್ತ ಸಭೆ ಕರೆದ್ಬಿಟ್ಟು ನಾವೆಲ್ಲ ಒಗ್ಗಟ್ಟ ಹೋಗ್ಬೇಕಪ್ಪ ಅಂತ ಹೇಳಿಲ್ಲ ಅವ್ರು ಯಾರಿದ್ದಾರ ಮೇಲ್ಮೇಲೆ ಕರ್ಕೊಂಡು ಹೋಗೋದು ಎಲ್ಲ ಬಂದಾಗ ರಸಾಂತ ಕುತ್ಕೊಂಡು ರಾಜಕಾರಣ ಮಾಡ್ಕೊಂಡಂತದ್ದು ಒಬ್ಬ ಕಾರ್ಯಕರ್ತ ಲಕ್ಷ್ಮೀನಾರಾಯಣ ಇಂಥವನಂತೂ ಹೇಳಿ ಸರ್ ಬಂದು ನಾವು ಕಾಂಗ್ರೆಸ್ ಹೇಳಿ ಅವರೇ ಇಲ್ಲ ಯಾರು ಸಂಘಟನೆ ಮಾಡಿಲ್ಲ ಸರ್ ಬಂದ್ರು ನಾಲ್ಕಿದ್ರು ಹೋದ್ರು ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ಇನ್ನೊಂದು ಸರ್ ಅನಿಲ್ ಕುಮಾರ್ ಅವರು ತುಂಬ ಹೋಗ್ತಾರೆ ಸರ್ ನಾನು 20 ವರ್ಷ ಸರ್ ಸಲ್ಲಿಸ ನಾನೇನು ನನ್ನ ಸಣ್ಣ ತಪ್ಪು ಮಾಡೋದ ಕೂಡ ಏಯ್ ಏನಾದ್ರು ಮಾಡ್ತಾರದ ಸರಿ ಇಲ್ಲ ಇದೇ ವೇಳೆ ನನ್ನ ಜೊತೆ ಮಾಡೋದ ಸರ್ ನಾವು ಮಟ್ಟು ಸಂಬಂಧಿ ಮಾಡುತ್ತಿದ್ದಾರೆ ನಾವೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಪಕ್ಷದ್ದು ಸಹ ನಮ್ಗೆ ಯಾವುದೇ ರೀತಿ ಏನು ಅಷ್ಟೇ ನೀನು ಪಕ್ಷ ಬಿಟ್ಟು ಬೇರೆ ಕಡೆ ಮಾಡಬೇಕಂತೂ ನಾವು ಹೇಳಿಲ್ಲ ಏಯ್ ಪಕ್ಷದಲ್ಲಿ ನಾವು ಪಕ್ಷದೇನ 60 ದಿನ ಮಾಡ್ಕೇಸಿ ಈ ತರ ಹೇಳ್ಬಿಟ್ಟಿದ್ದಾರೆ MLC ಅನಿಲ್ ಕುಮಾರ್ 30 ಅಂತ ಹೇಳ್ತಾರೆ ಮೊನ್ನೆ ಅದೇ ಹೇಳಿ ಬ್ಯಾನರ್ ಹೆಸರು ಕೂಡ ಹೇಳಿದ್ದಾರೆ ಸರ್ ಅವತ್ತು 28 ಆಯ್ತು 29 ಆಯ್ತು ಮುಗಿದೋಗಿತ್ತು ಸರ್ ಕತೆ ಅದ್ರ ಕತೆ ಮುಗಿದೋಗಿತ್ತು ಮೊನ್ನೆ ಮೀಡಿಯಾ ಮೂಲಕ ಅಷ್ಟೇ ಬಿಟ್ಟಿದ್ದಲ್ಲ ಮಾತ್ರ ಸರಿ ಅದು ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಾರ್ಥ ಸಾರ್ಥದ ಬೆಟ್ಟು ಕೊಡ್ತಾರೆ ಸರ್ ಸೋಕೆ ಸಂದೇಶ ಕೊಡ್ತಾರೆ ಅಂತ ಬೇಕಾ ಸರ್ ಎಲ್ಲರನ್ನ ಅಮಾನತು ಮಾಡ್ಬೇಕಂತೂ ಒಂದು ಕಾನೂನಾತ್ಮಕವಾಗಿ ಮಾಡ್ಬೇಕಾಗುತ್ತೆ ಸರ್ ಧ್ವಜದಲ್ಲಿ ಜಾತ ಮಾಡ್ಬೇಕು ಸರ್ ಏಕಾಏಕಿ ಮಾಡಂಗಿಲ್ಲ ಇದು ಏನ್ ನಡೆದಿದೆ ಅದನ್ನೆಲ್ಲ ನಾನು ನಮ್ಮ KPCC ಕಲಿಸ್ಬೇಕು KPCC ನ ಅನುಮೋದನೆ ತಗೋಬೇಕು ಇವ್ರು ನೋಟಿಸ್ ಕೊಡ್ಬೇಕು ಮಾಡ್ಬೇಕು ಏಕಾಏಕಿ ಸರ್ ನಾನು ಹೇಳ್ಬಾರ್ದು ಸರ್ ಏಕಾಏಕಿ ಮಾತ್ರ ಅಂದ್ಮೇಲೆ ಅವತ್ತು ಪ್ರೆಸ್ ಮೀಟ್ ಮಾಡಿದ್ವಿ ಸರ್ ಡ್ರಿಂಕ್ಸ್ ಹಾಕಿದ್ರಲ್ಲ ಕೇಳೋಣ ಸರ್ 10 ಗಂಟೆಗೆ ನಾನು ಕೇಳೋಣ ಸರ್ ಈಗ ಅಧ್ಯಕ್ಷ ಇವರು ಗುರು ಕೊಟ್ಟು ಮಾತಾಡಿದ್ರು ಅವ್ರಿಗೆ ಕೇಳೋಣ ಸರ್ ಎಣ್ಣೆ ಹೊಡ್ಕೊಂಡು ಸರ್ ಎಣ್ಣೆ ಹೊಡ್ಕೊಂಡು ಮಾತಾಡಿದಾರ ಎಣ್ಣೆ ಹೊಡ್ಕೊಂಡು ಮಾತಾಡಿದ್ರು ನೋಡಿ ಸರ್ ಮಾತಾಡೋದ್ರೆ ಅಲ್ಲ ಎಣ್ಣೆ ಹೊಡ್ಕೊಂಡು ಮಾತಾಡೋದು ಪ್ರಮಾಣ ಮಾಡಿದ ಎಣ್ಣೆ ಹೊಡ್ಕೊಂಡು ಅವ್ರು ಮಾತಾಡಿಲ್ಲ ಪ್ರಮಾಣ ಮಾಡಿ ಎಲ್ಲ ಮಾಡ್ತೀನಿ ರಾಜೀನಾಮೆ ಕೊಟ್ಟು ಹೋದ್ರೆ ಅದನ್ನ ಗೌರವ ಸರ್ ಇಲ್ಲ ಅಂದ್ರೆ ಇದೇ ತರ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲೆಲ್ಲ ಕೊಡ್ತಾ ಇದ್ದಾಗ ಮುಂದಿನ ದಿನದಲ್ಲಿ ಇದೇ ಕಾರ್ಯಕರ್ತ ಏನ್ ಮಾಡ್ತಾರೆ ನಮಗೆ ಗೊತ್ತಿರಲ್ಲ